ಇದೀಗಾಗಲೇ ನೀವು ಲ್ಯಾಂಬೋರ್ಗಿನಿ ಎಂಬ ಕಾರಿನ ಹೆಸರನ್ನ ಕೇಳಿರಬಹುದು. ಇಡೀ ವಿಶ್ವದಲ್ಲೇ ತಯಾರಾಗುವ ಅತ್ಯಂತ ದುಬಾರಿ ಕಾರುಗಳಲ್ಲಿ ಲ್ಯಾಂಬೋರ್ಗಿನಿ ಕೂಡ ಒಂದು. ಇನ್ನು ಈ ಹಿಂದಷ್ಟೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಒಂದು ಲ್ಯಾಂಬೋರ್ಗಿನಿ ಅವೆಂಟಾಡರ್ ಕಾರನ್ನ ಖರೀದಿ ಮಾಡಿದ್ರು. ಅದರ ಬೆಲೆ ಸರಿಸುಮಾರು 5 ಕೋಟಿಗಿಂತ ಹೆಚ್ಚಾಗಿತ್ತು. ಇನ್ನು ಈಗ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ಲ್ಯಾಂಬೋರ್ಗಿನಿ ಕಾರಿನಲ್ಲಿ ನಾವು ನೋಡಬಹುದು. ಅಷ್ಟಲ್ಲದೆ ಈ ಒಂದು ಕಾರನ್ನ ನಮ್ಮ ಪುನೀತ್ ಅವರು ಚೆಕ್ ಮಾಡುತ್ತಿರುವ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೀಗ ನೀವೇ ಗಮನಿಸಬಹುದು. ಇನ್ನು ನಮ್ಮ ಪುನೀತ್ ಅವರು ಈ ಲ್ಯಾಂಬೋರ್ಗಿನಿ ಕಾರನ್ನ ಖರೀದಿ ಮಾಡಿಲ್ಲ, ಬದಲಾಗಿ ನಮ್ಮ ಬೆಂಗಳೂರಿನಲ್ಲಿ ಲ್ಯಾಂಬೋರ್ಗಿನಿ ಅವರ ಒಂದು ಹೊಸ ಮಾಡೆಲ್ ನ ಕಾರನ್ನ ಲಾಂಚ್ ಮಾಡಲು ನಮ್ಮ ಪವರ್ ಸ್ಟಾರ್ ಅವರನ್ನ ವಿಶೇಷವಾದ ಅತಿಥಿಯಾಗಿ ಆಹ್ವಾನವನ್ನ ಮಾಡಲಾಗಿತ್ತು. ಇನ್ನು ಪುನೀತ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದು ಲ್ಯಾಂಬೋರ್ಗಿನಿ ಅವರ ಒಂದು ವಿಶೇಷವಾದ ಮಾಡೆಲ್ ನ ನಮ್ಮ ಬೆಂಗಳೂರಿನಲ್ಲಿ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಸದ್ಯ ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ ಕೇಳಿ. ಯಸ್, ಲ್ಯಾಂಬೋರ್ಗಿನಿ ಕಾರಿನಲ್ಲಿ ಇಷ್ಟು ದಿನ 3 ರೀತಿಯ ಕಾರುಗಳಿದ್ವು. ಲ್ಯಾಂಬೋರ್ಗಿನಿ ಅವೆಂಟಡಾರ್ ಅಂದ್ರೆ ದರ್ಶನ್ ಅವರ ಬಳಿ ಇರುವ ಕಾರು. ಇನ್ನು ಲ್ಯಾಂಬೋರ್ಗಿನಿ ಗೆಲ್ಲರಡು ಮತ್ತೆ ಲ್ಯಾಂಬೋರ್ಗಿನಿ ಹುರಾಕೆನ್ ಎಂಬ 3 ರೀತಿಯ ಕಾರುಗಳಿದ್ವು. ಇನ್ನು ಇದೇ ಮೊಟ್ಟ ಮೊದಲ ಬಾರಿಗೆ 4 ಜನ ಕುಳಿತುಕೊಳ್ಳುವ ಒಂದು SUV ಮಾಡೆಲ್ ಕಾರನ್ನ ಲ್ಯಾಂಬೋರ್ಗಿನಿ ಕಂಪನಿಯಿಂದ ಇದೀಗ ಲಾಂಚ್ ಮಾಡಲಾಗಿದೆ. ಇನ್ನು ಈ ಕಾರಿನ ಹೆಸರು ಲ್ಯಾಂಬೋರ್ಗಿನಿ ಉರುಸ್ ಎಂಬುದಾಗಿದ್ದು, ಇದೇ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲೇ ಲ್ಯಾಂಬೋರ್ಗಿನಿ ಕಂಪನಿಯಲ್ಲಿ 4 ಜನ ಕುಳಿತುಕೊಳ್ಳುವ ಒಂದು ಕಾರನ್ನ ರೆಡಿ ಮಾಡಲಾಗಿತ್ತು. ಇನ್ನು ನಮ್ಮ ದೇಶದಲ್ಲಿ ಈ ಕಾರಿನ ಬೆಲೆ ಸರಿಸುಮಾರು 3.5-4.25 ಕೋಟಿಯವರೆಗೂ ಕೂಡ ಇದ್ದು ಫ್ಯಾಮಿಲಿಗಳಿಗೆ ಹೇಳಿ ಮಾಡಿಸಿದಂತಿದೆ. ನಮ್ಮ ಅಪ್ಪು ಅವರು ಕೂಡ ಒಬ್ಬ ಫ್ಯಾಮಿಲಿ ಹೀರೋ ಆಗಿದ್ದು, ಅವರು ಈ ಕಾರನ್ನ ಲಾಂಚ್ ಮಾಡಿಕೊಟ್ಟು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯನ್ನ ತಂದಿದ್ದಾರೆ. ಇನ್ನು ಲ್ಯಾಂಬೋರ್ಗಿನಿ ಅಂತಹ ಪ್ರತಿಷ್ಠಿತ ಕಂಪನಿಯ ಕಾರನ್ನ ಲಾಂಚ್ ಮಾಡಿಕೊಟ್ಟ ನಮ್ಮ ಪುನೀತ್ ಅವರಿಗೆ ಅಭಿನಂದನೆಯನ್ನ ತಿಳಿಸಲು ನಿಮಗೂ ಕೂಡ ಇಷ್ಟವಿದ್ರೆ ಕಂಗ್ರಾಚ್ಯುಲೇಷನ್ಸ್ ಅಪ್ಪು ಅಂತ ನಮಗೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ. ಅಷ್ಟಲ್ಲದೆ ನಮ್ಮ ಸ್ಯಾಂಡಲ್ವುಡ್ ನ ಇನ್ನಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಫಿಲ್ಮಿ ಜಂಕ್ಷನ್ ಕನ್ನಡ YouTube ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು.